ಸಿಸ್ಸು ಅಂತ. ಸೊ ನಾನು ಮೊನ್ನೆ ಒಂದು ರೇಡಿಯೋ ಇಂಟರ್ವ್ಯೂಗೆ ಹೋಗಿದ್ದೆ. ಸೊ ನಾನು ಸಿಂಗಿಂಗು ಮಾಡ್ತೇನೆ, ಮತ್ತು ಡ್ರಾಯಿಂಗ್ ಆಗಿರ್ಬೋದು, ಹೀಗೆ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀನಿ ಅಂತಂದು ನಮ್ಮ ಒಂದು BEC ಧ್ವನಿ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಅವರು ನಮಗೆ ಕರೆದಿದ್ದರು. ಸೊ ಇನ್ವೈಟ್ ಮಾಡಿದ್ರು ಅವರು. ಸೊ ನಿಮ್ಮದು ಒಂದು ಸಂದರ್ಶನ ನಾವು ತಗೋಬೇಕು. ಸೊ ನೀವು ಅಂದರೆ ನಾನು ಯೂಟ್ಯೂಬನ್ನು ಮಾಡ್ತಾ ಇದ್ದೀನಲ್ಲ. ಸೊ ನೀವು ಯೂಟ್ಯೂಬ್ ಬಗ್ಗೆನೂ ನಮ್ಮ ಒಂದು ಕೇಳುಗರಿಗೆ ನೀವು ತಿಳಿಸ್ಬೇಕು, ಯಾವ ರೀತಿ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ, ಆಮೇಲೆ ನಿಮ್ಮ ಒಂದು ಸಿಂಗಿಂಗ್ ಜರ್ನಿ, ನೀವು ಎಲ್ಲೆಲ್ಲಿ ಕಾರ್ಯಕ್ರಮ ಕೊಟ್ಟರಿ, ಯಾವ ರೀತಿ ನಿಮ್ಮದು ಸಿಂಗಿಂಗನ್ನ ಮಾಡ್ತೀರಿ, ಆಮೇಲೆ ಯಾವ್ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನೀವು ಅಂತ ಕೆಲವೊಂದಿಷ್ಟು ಅಲ್ಲಿ ಕ್ವಶನನ್ನು ಕೇಳಿದರು. ಸೊ ಒಂದು ಅವರು ಯಾವ ರೀತಿ ಒಂದು ಕ್ವಶನ್ ಕೇಳಿದ್ರು, ಸೊ ಅದಕ್ಕೆಲ್ಲ ನಾನು ಅಲ್ಲಿ ಉತ್ತರ ಕೊಟ್ಟಿದ್ದೀನಿ. ಅದ್ರ ಜೊತೆಗೇ ಮತ್ತು ಅಂದರೆ ನಡುವೇನು ಕೆಲವೊಂದಿಷ್ಟು ಹಾಡುಗಳನ್ನ ಹಾಡಿದ್ದೀನಿ ಸಾಧ್ಯವಾದಷ್ಟು, ಯಾಕಂದರೆ ಅದು ಒಂದು 20 ಮಿನಿಟ್ಸ್ ಇರುತ್ತೆ ಆ ಒಂದು ಸಂದರ್ಶನ. ಸೊ ಒಂದು ಅಂದರೆ 20 ಮಿನಿಟ್ಸ್ ಅಂದರೆ ಅದು ಅರ್ಧ ತಾಸು. ಸೊ ಅದರಲ್ಲಿ ನೀವು ನಮ್ಮದು ಏನೇನು ಅಂದರೆ ಕೆಲವೊಂದಿಷ್ಟನ್ನು ಕಟ್ ಮಾಡಿ ಅವ್ರದ್ದು ಪ್ರೋಗ್ರಾಮ್ಗೆ 20 ಮಿನಿಟ್ಸ್ ಅಷ್ಟೇ ಬೇಕಾಗಿರುತ್ತೆ ಸಂದರ್ಶನ. ಸೊ ಹಾಗಾಗಿ ಅವರು ಆ ರೀತಿ 20 ಮಿನಿಟ್ಸಲ್ಲಿ ಮಾಡಿದ್ದಾರೆ. ಸೊ ಅದರದ್ದು ಒಂದು ವಾಯ್ಸ್ ಕಳಿಸಿದ್ದಾರೆ. ಸೊ ಅದನ್ನು ಇನ್ನೊಂದು 2 ದಿನಗಳಲ್ಲಿ ಸೊ ಅದನ್ನೇ ವಾಯ್ಸನ್ನು ನಾನು ಎಡಿಟ್ ಮಾಡಿ ನಿಮಗೆ ಎಲ್ರಿಗೂ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಒಂದು ಪಾಡ್ಕಾಸ್ಟ್ ಏನಿದೆ, ಕ್ರಿಯೇಟಿವ್ ವರ್ಲ್ಡ್ ಕನ್ನಡ, ಸೊ ಅದರಲ್ಲಿ ಆ ಒಂದು ಪಾಡ್ಕಾಸ್ಟಲ್ಲಿ ಒಂದು ಆ ಧ್ವನಿ ಬರ್ತದೆ. ಸೊ ನೀವು ಎಲ್ಲರೂ ಅದನ್ನು ಇನ್ನೂ ವೀಕ್ಷಣೆ ಮಾಡಿ ಸೊ ನನಗೆ ಇನ್ನಷ್ಟು ಪ್ರೋತ್ಸಾಹ ನೀಡಬೇಕೆಂದು ನಾನು ಕೇಳ್ತೇನೆ. ಸೊ ನಾವೊಂದು ಅಂದರೆ ನಾನು ಎಲ್ಲೆಲ್ಲಿ ಕಾರ್ಯಕ್ರಮ ಕೊಟ್ಟಿನಿ, ಸೊ ಅದರಲ್ಲಿ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಸೊ ಇನ್ನಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಇನ್ನೂ ಬೇರೆ ಬೇರೆ ಇದೆ. ನಾನು ಅಂದರೆ ಆಲ್ಮೋಸ್ಟ್ ಆಲ್ ನಮ್ಮ ಒಂದು ಪ್ರೈಮರಿ ಸ್ಕೂಲಿಂದನೂ ನನಗೆ ಆಲ್ಮೋಸ್ಟ್ ಭಾಳ ಒಂದು ಪ್ರಶಸ್ತಿ ಬಂದಿದೆ. ಸೊ ಇವಾಗ ರಾಷ್ಟ್ರಗೀತೆ ಆಗಿರ್ಬೋದು, ನಮ್ಮ ಒಂದು ಸ್ಕೂಲಲ್ಲಿ ಏನು ಕ್ಲಸ್ಟರ್ ಮಾಡೋದಲ್ಲಿ ನೆನೆಸ್ತಿದ್ರಲ್ಲ, ಸೊ ಹಾಗಾಗಿ ಅಲ್ಲಿಂದ ಇರ್ಬೋದು, ಕ್ಲೇ ಮಾಡ್ಲಿಂಗ್ ಆಗಿರ್ಬೋದು, ಹೀಗೆ ಆ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ನಾನು ತುಂಬ ಅಂದರೆ ತುಂಬ ಭಾಗವಹಿಸ್ತಿದ್ದೆ. ಸೊ ಅಲ್ಲಿಗಿರ್ಬೋದು, ಹೈಸ್ಕೂಲಲ್ಲಿರ್ಬೋದು, ಕಾಲೇಜಲ್ಲಿರ್ಬೋದು. ಸೊ ಇನ್ನೂ ನನ್ನದು ಸಿಂಗಿಂಗ್ನ ಹಾಗೆ ಕಂಟಿನ್ಯೂ ಮಾಡಿರ್ತೇನೆ. ಸೊ ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೂ ಹೋಗ್ತಾಯಿರ್ತೇನೆ. ಸೊ ಹಾಗೆ ಅವರು ಆಮೇಲೆ ನಾನು ಆರ್ಟಿಕಲನ್ನು ಬರೀತೇನೆ, cinepayana.blogspot.com ಅಂತಿದೆ ನಂದು ವೆಬ್ಸೈಟ್. ಆ ಒಂದು ಬ್ಲಾಗಲ್ಲಿ ನಾನು ಮೂವಿಗಳ ಬಗ್ಗೆ ಆಗಿರ್ಬೋದು, ಸೊ ಸಿನಿಮಾ ರಂಗದವರು ಯಾರಾದರೂ ಇದ್ದರೆ, ಹೊಸ ಈಗ ಸಿನಿಮಾಗೆ ಬರ್ತಿರ್ತಾರಲ್ಲ, ಸೊ ಅಂಥವರ ಒಂದು ಜರ್ನಿನ ಅದರಲ್ಲಿ ನಾನು ಬರೆದಿರ್ತೇನೆ. ಅವರು ಸಿನಿಮಾ ರಂಗಕ್ಕೆ ಯಾಕೆ ಬಂದರು, ಅಥವಾ ಸಿನಿಮಾ ರಂಗದಲ್ಲಿ ಯಾವ ರೀತಿ ಒಂದು ಹೊಸ ಪಯಣವನ್ನು ಶುರು ಮಾಡ್ತಾರೆ ಅನ್ನೋದನ್ನು ಸಿನಿ ಪಯಣ ಅಂತ ಒಂದು ಹೊಸ ಒಂದು ಬ್ಲಾಗನ್ನು ನಾನು ಬರಿತಾ ಇದ್ದೇನೆ. ಆ ಬ್ಲಾಗಲ್ಲಿ ಅವ್ರದ್ದು ಆಲ್ಮೋಸ್ಟ್ ಆಲ್ ಈಗ ಇಂಟರ್ವ್ಯೂಗಳು ನಡೀತಾ ಇವೆ. ಸೊ ಇನ್ನಷ್ಟು ಮತ್ತು ಬೇರೆ ಬೇರೆ ಇಂಟರ್ವ್ಯೂಗಳನ್ನು ಅದರಲ್ಲಿ ನಾನು ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ನೋಡ್ಕೋಬೋದು, cinepayana.blogspot ಅಂತ ಅಲ್ಲಿ ನೀವು ವಿಸಿಟ್ ಮಾಡಿದರೆ ಗೊತ್ತಾಗುತ್ತೆ ನಾನು ಯಾರ್ಯಾರ ಜೊತೆ ಸಂದರ್ಶನ ಮಾಡಿದ್ದೀನಿ ಅಂತ. ಸೊ ಯಾರ್ಯಾರ ಜೊತೆ ನಾನು ಸಂದರ್ಶನ ಮಾಡಿದ್ದೀನಿ ಅದನ್ನು ಈ ಒಂದು ಈಗ ಕಮೆಂಟ್ ನಮ್ಮೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ಒಂದು ವೆಬ್ಸೈಟಿದು. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಗೊತ್ತಾಗುತ್ತೆ. ಮತ್ತು ಯಾರಾದರೂ ಇನ್ನೂ ಹೊಸ ಹೊಸ ಕಲಾವಿದರು ನಮ್ಮ ಇಂಡಸ್ಟ್ರಿಗೆ ಬಂದರೆ, ಸೊ ಅವರ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿಸಿ, ಸೊ ಅವ್ರ ಬಗ್ಗೆನೂ ನಾನು ಬರೆದು ಹಾಕ್ತೇನೆ. ಸೊ ಅಂದರೆ ಅವರಿಗೆ ಒಂದು ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ, ಆಮೇಲೆ ಅವ್ರ ಬಗ್ಗೆನೂ ಇನ್ನಷ್ಟು ಜನರಿಗೆ ತಿಳ್ಕೊಂಡಾಗ ಅಂದರೆ ಅವ್ರು ಎಷ್ಟು ಮೂವಿ ಮಾಡಿದರು, ಎಷ್ಟು ಸೀರಿಯಲ್ಗಳು ಮಾಡಿದರು, ಸೊ ಅದರಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತೇನೆ. ಸೊ ಅಂಥ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕಂತಲೇ ಅದನ್ನು ಸಿನಿಪಾಯನ ಒಂದು ಬ್ಲಾಗ್ನ ಶುರು ಮಾಡಿದ್ದೇನೆ. ಸೊ ಇನ್ನಷ್ಟು ವೀಡಿಯೋಗಳಿಗಾಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ, ನಮಸ್ಕಾರ.